ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ನಾನು ಉಂಡಿಗೆ ದುಡ್ಡು ಹಾಕಲ್ಲ, ಅದ್ರ ಬದಲಾಗಿ ನಾನು ಮಂಗಳಾರತಿ ತಟ್ಟೆಗೆ ನಾನು ಹೋಗಿ ದುಡ್ಡು ಹಾಕ್ಬಿಡ್ತೀನಿ ಅವತ್ತು. ಯಾವುದೇ ಕಾರಣಕ್ಕೂ ಉಂಡಿಗೆ ನಾನು ದುಡ್ಡು ಹಾಕಲ್ಲ. ಆಕ್ಚುಲಿ ಈ ವಿಚಾರ ನನಗೂ ನನ್ನ ಫ್ರೆಂಡ್ ಹೇಳಿದ್ದು, ನೀನು ಹಾಕ್ಬೇಡ ಮಗ, ಈ ಥರದ್ದು ದೇವಸ್ಥಾನದ ಉಂಡಿಗೆ ನಿನ್ನೇನೋ ದುಡ್ಡು ಹಾಕ್ತು ಅಂದರೆ ಅದು ಸರ್ಕಾರಕ್ಕೆ ಹೋಗುತ್ತೆ, ಸರ್ಕಾರಕ್ಕೆಯಿಂದ ಹೋಯ್ತು ಅಂದರೆ ಅದು ಬೇರೆ ಬೇರೆ ಅವ್ರವ್ರಿಗೆ ಏನಕ್ಕೆ ಬೇಕೋ ಅದನ್ನು ಯೂಸ್ ಮಾಡ್ಕೋತಾರೆ. ಯಾವುದೇ ರೀತಿಯಿಂದ ದೇವಸ್ಥಾನಗಳಿಗೆ ಯಾವುದೇ ರೀತಿಯಿಂದ ಉಪಯೋಗ ಆಗೋದಿಲ್ಲ, ಅಥವಾ ಅಲ್ಲಿ ಬರ್ತಕ್ಕಂಥ ಜನಗಳಿಗೆ ಏನೂ ಉಪಯೋಗ ಆಗೋದಿಲ್ಲ. ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿ ನೀನು ಉಂಡಿಗೆ ದುಡ್ಡು ಹಾಕ್ತೀಯಾ, ಅಲ್ಲಿಗೆ ಹೋಗುತ್ತೆ ದುಡ್ಡು, ಬೇರೆಯವ್ರಿಗೂ ತೊಗೊಂತಾರೆ. ಅದ್ರ ಬದಲಾಗಿ ನೀನು ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕ್ಬಿಡು, ಪರವಾಗಿಲ್ಲ, ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಕಾಲು ನಮಸ್ಕಾರ ಮಾಡ್ಬಿಡು. ಅದು ಕಷ್ಟ ಆಯಿತು ಅಂತಂದರೆ ನಿನಗೆ ಬೆಲ್ಲನೋ ಅಥವಾ ಎಣ್ಣೆನೋ, ದೀಪದ ಎಣ್ಣೆ ಬರುತ್ತೆ, ದೀಪದ ಎಣ್ಣೆ ಕೊಟ್ಬಿಡು, 1 ಲೀಟ್ರೇ ಕೊಡು. ಬೆಳೆ ನೀತ ದುಡ್ಡು ಜಾಸ್ತಿ ಇದೆ, 1 ಲೀಟ್ರ್ ಕೊಡು. ಅದು ಬಿಟ್ಲು ಅಕ್ಕಿ ಕೊಡು, ದೋಸೆ ಅಕ್ಕಿ ಕೊಡು, ಈ ಥರ ಉಪಯೋಗಕ್ಕೆ ಬರ್ತಿಲ್ಲ, ಹಣ್ಣು ಕೊಟ್ಬಿಡು. ಮತ್ತೆ ಯಾಕೆ ದುಡ್ಡು ಹಾಕ್ತೀಯಾ, ಅದ್ರ ಬದಲಾಗಿ ಈ ಥರದ್ದು ಮಾಡು ಅಂತ ನನ್ನ ಫ್ರೆಂಡೇ ನನಗೆ ಹೇಳ್ಕೊಟ್ಟಿದ್ದ ಒಂದ್ಸಲ. ಯಾಕಂದ್ರೆ ಒಳ್ಳೇದು ಹೇಳ್ಕೊಟ್ಟು ಅದಕ್ಕೆ ಒಳ್ಳೇದೇ ಮಾಡ್ತಾ ಇದ್ದೀನಿ, ಒಳ್ಳೆ ವಿಚಾರ ಅಲ್ವಾ, ಅದಕ್ಕೆ ನಾನು ಅದನ್ನೇ ಒಳ್ಳೇದು ತೊಗೊಳ್ತೀನಿ. ಆ್ಯಕ್ಚುಲಿ ಈ ಉಂಡಿಗೆ ದುಡ್ಡು ಯಾಕೆ ಹಾಕಬೇಕು, ಯಾಕೆ ಹಾಕಬಾರ್ದು, ಹಾಕಿದ್ರೆ ಯಾರಿಗೆ ಉಪಯೋಗ ಆಗುತ್ತೆ, ಪ್ಲಸ್ಸು ಮೈನಸ್ಸು ಏನೇನಿರುತ್ತೆ, ದಯವಿಟ್ಟು ನೀವು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಇನ್ನೊಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರ್ತೀನಿ, ಅಲ್ಲಿವರೆಗೂ